ಅರಮಂದಿರದಲ್ಲಿ ಗೆಳತಿಯರೊಂದಿಗೆ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು. ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ನೀನು ಎನ್ನ ಮುಂದೆ. ಸಂತರ್ಪಣೆಯನ್ನು ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಂಡಿಯ ಜನಕ, ಇದೇ ನನ್ನ ದಿನನಿತ್ಯದ ಕಾಯಕ. ಅಮ್ಮ ನಂದಿನಿ, ಈ ಚಿಕ್ಕ ವಯಸ್ಸಿಗೆ ನೀನು ಇಷ್ಟು ಬುದ್ಧಿಶಾಲಿ ಆಗಿರುವಂತಂದು ಎಲ್ಲ ಮನಕ್ಕೆ ಮಹಾನಂದವಾಯಿತು. ಹೌದಿ ಅಪ್ಪಯ್ಯ. ಮಗಳೇ ರೇಣುಕ, ನಿನ್ನ ಸದ್ಗುಣವನ್ನು ಮೆಚ್ಚಿದೆ ಮೆಚ್ಚಲೇಬೇಕು ತಂದೆ. ನಿನ್ನ ಮನ ಬಯಸಿ ಏನಿರುವುದು ಏನಿರುವುದು ಅದನ್ನು ತಕ್ಷಣವೇ ದೇವರು ನಡೆಸಿಕೊಡುವುದು ಪ್ರೇಮದ ಪುತ್ರಿ ಸದ್ಗುಣ ಗೆದ್ದೆ. ಮಾತು ತಪ್ಪುವುದಿಲ್ಲ. ಈ ಕಾಶ್ಮೀರ ರಾಜನ ತಪ್ಪುವುದಿಲ್ಲವೇ?
ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ. ಮತ್ತೇನು ಬೇಡ ಮಗಳೇ? ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಿದ್ರು ತಂದೆ ಬೇಡ ಅಮ್ಮಯ್ಯ, ನಡೆಸಿಕೊಡು ಅಪ್ಪಯ್ಯ. ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಬರಲಿ. ಇದಕ್ಕೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತು ಕೇಳಲು ಅಲ್ಲಿಂದ ಇಲ್ಲಿಗೆ ಓಡೋಡಿ ನಾ ಬಂದೆ. ಅಹೋ, ಎನ್ನ ಮುದ್ದು ಮೋಹಕ್ಕೆ ಪಾತ್ರರಾದರೆ ಏನಕ ಇದೇನು ದೊಡ್ಡ ಮಾತಂದು ವರವನ್ನು ಕೇಳಿದಂತೆ ಅನ್ನಂ ಕೇಳಿದೆ. ಇದೇ ದೊಡ್ಡ ಮಾತು ಅಪ್ಪಯ್ಯ, ನಿನಗೆ ಸಮ್ಮತವಾದ ಕಾರ್ಯವೂ ನನಗೆ ಸಮ್ಮತವಲ್ಲವೇ? ಇಲ್ಲವೆಂದವರು ಯಾರು ತಂದೆ? ಹೋಗಿ ಸ್ನಾನ ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ಬಾ ಮಗಳೇ, ಸದ್ಭಕ್ ಸಂಪನ್ನಳೇ. ನಿನ್ನ ಇಷ್ಟದಂತಾಗಲಿ ಜನಕ. ಓಕೆ ಸರ್.